ಸ್ವಾಮಿ ಶರಣ. ಹಲವಾರು ಸ್ವಾಮಿಮಾರುಗಳು ಶಬರಿಮಲೆಗೆ ಹೋಗಬಹುದು ಅಂತ ಕೇಳ್ತಾ ಇದ್ದಾರೆ. ಮೊದಲು ಗುರುಸ್ವಾಮಿಗಳನ್ನು ನಾನು ನಮಸ್ಕರಿಸಿ ಕೆಲವು ವಿಷಯಗಳನ್ನು ತಿಳಿಸಲು ಆಸೆ ಪಡ್ತೀನಿ. ಶಬರಿಮಲೆ ಯಾತ್ರೆ ಜೀವನದಲ್ಲಿ ಅನಿವಾರ್ಯವಾಗಿ ಅಯ್ಯಪ್ಪನ ಭಕ್ತರಿಗೆ ಇರುವಂಥ ವಿಷಯನೇ. ಆದರೆ ಕೊರೋನಾ ಕಾಲದಲ್ಲಿ ಶಬರಿಮಲೆ ಬಹಳ ಒಂದು ನೋವನ್ನು ತರುವಂಥ ಹಾದಿಯಲ್ಲಿ ನಿಂತಿದೆ. ಶಬರಿಮಲೆಗೆ ಮಾಲೆ ಧರಿಸಿದವರು ಪಂಪಾ ನದಿಯಲ್ಲಿ ಸ್ನಾನ ಮಾಡುವಾಗ ಇಲ್ಲ, ಶಬರಿಮಲೆಯಲ್ಲಿ ಇರುಮುಡಿ ತಗೊಂಡೋಗಿ ಆ ತುಪ್ಪವನ್ನು ಅಭಿಷೇಕ ಮಾಡುವಾಗ ಇಲ್ಲ, ಅಲ್ಲಿ ಯಾವುದೇ ಪ್ರಸಾದ ಸಹ ಸಿಗೋದಿಲ್ಲ. ಇದೆಲ್ಲದಕ್ಕೂ ಮೇಲಾಗಿ ದರ್ಶನ ಮಾಡಿದವರು ಅಲ್ಲಿ ಸ್ವಲ್ಪ ಕಾಲ ವಿಶ್ರಾಂತಿ ತೆಗೆದುಕೊಳ್ಳುವಂಥ ಕಾಲವೂ ಇಲ್ಲ, ತತ್ಕ್ಷಣ ಕೆಳಗಡೆ ಇಳಿಬೇಕಾಗತ್ತೆ. ಆದ್ದರಿಂದ ಇದನ್ನೆಲ್ಲ ಯೋಚನೆ ಮಾಡುವಾಗ ಕುಡಿಯಲಿಗೆ ನೀರಿಲ್ಲ, ಅಲ್ಲಿ ವಿಶ್ರಾಂತಿ ಪಡೆಯಲಿಕ್ಕೆ ಬಿಡುವುದಿಲ್ಲ, ಪಂಪಾ ನದಿಯಲ್ಲಿ ಸ್ನಾನ ಮಾಡೋಕ್ಕೆ ಅವಕಾಶ ಇಲ್ಲ, ಅಡುಗೆ ಮಾಡಿ ಊಟ ಮಾಡೋಕ್ಕಾಗುವುದಿಲ್ಲ, ಹೊಟ್ಟೆ ಹಸುವಾದರೆ ಅಲ್ಲಿ ಏನು ಹೊಟ್ಟೆಗೆ ಫಲಹಾರಗಳು ಊಟನೋ ಸಿಗೋದಿಲ್ಲ, ನೆಲಕ್ಕಲ್ಲಿಂದಲೂ ಪೊಲೀಸ್ನವರು ಹಿಡಿದು ನಿಮ್ಮ ನಿಮ್ಮ ಊರಲ್ಲಿ ನಿಮಗೆ ಕೊಟ್ಟಿರುವಂಥ ಸರ್ಟಿಫಿಕೇಟನ್ನು ಪರಿಶೀಲನೆ ಮಾಡ್ತಾರೆ. ಅದಕ್ಕೆ ಇಲ್ಲಿಂದಲೇ ನಾವು ಸರ್ಟಿಫಿಕೇಟನ್ನು ತೆಗೆದುಕೊಂಡು ಹೋಗಬೇಕು. ಇದೆಲ್ಲ ಯೋಚನೆ ಮಾಡಿ ಈ ಒಂದು ವರ್ಷದಲ್ಲಿ ಈ ಸಮಯ ಏನಿದೆ ಕೊರೋನಾ ಸಮಯ ಶಬರಿಮಲೆಯನ್ನು ಪೋಸ್ಟ್ಪೋನ್ ಮಾಡೋದು, ಕ್ಯಾನ್ಸಲ್ ಮಾಡೋದಲ್ಲ. ನಿಮ್ಮ ಮನಸ್ಸಲ್ಲಿ ಶಬರಿಮಲೆ ಹೋಗೋದನ್ನು ಕ್ಯಾನ್ಸಲ್ ಮಾಡಬೇಕು ಅಂತ ನಾವು ಹೇಳ್ತೀನಿ ತಿಳಿಬೇಡಿ. ಪೋಸ್ಟ್ಪೋನ್ ಮಾಡಿ, ಪೋಸ್ಟ್ಪೋನ್ ಮಾಡಿ ಕೊರೋನಾ ಸಮಯ ಎಲ್ಲ ದಾಟಿ ಕಡಿಮೆ ಆದ ಮೇಲೆ ತಿಂಗಳ ಪೂಜೆಗೆ ಯಾವುದೋ ಒಂದು ಸಮಯದಲ್ಲಿ ನೀವು ಗುರುಗಳು ಶಿಷ್ಯರನ್ನು ಕರೆದುಕೊಂಡು ಹೋಗ್ಬೋದು. ಎಲ್ಲದಕ್ಕಿಂತ ಮೇಲಾಗಿ ಇಲ್ಲಿ ನಗರದಲ್ಲಿ ಶಬರಿಮಲೆಗೆ ಹೋಗ್ತೀವಿ ಅಂತ ಬರುವಂಥ ಅಯ್ಯಪ್ಪ ಭಕ್ತರಿಗೆ ನೀವು ಗುರುಸ್ವಾಮಿಗಳು ಮಾಲೆ ಧಾರಣೆ ಮಾಡಬೇಕು. ಮಾಲೆ ಧಾರಣೆ ಮಾಡುವಾಗ ಅವರನ್ನು ಮುಟ್ಟಬೇಕಾಗತ್ತೆ, ಅವರ ಹಣೆಯಲ್ಲಿ ಭಸ್ಮ ಹಚ್ಚಬೇಕಾಗತ್ತೆ, ಅವರು ನಿಮ್ಮ ಪಾದಗಳನ್ನು ಮುಟ್ಟಿ ನಮಸ್ಕಾರ ಮಾಡ್ತಾರೆ. ಇದೆಲ್ಲ ಕೊರೋನಾ ಆ ಒಂದು ಸ್ಪ್ರೆಡ್ ಆಗಲಿಕ್ಕೆ ಅವಕಾಶಗಳನ್ನು ತುಂಬ ಕೊಡ್ತಾ ಇದೆ. ಇದನ್ನೆಲ್ಲ ಯೋಚನೆ ಮಾಡಿ ನಿಮ್ಮ ಶಿಷ್ಯರಿಗೆ ಸಮಾಧಾನ ಮಾಡಿ ಪೋಸ್ಟ್ಪೋನ್ ಮಾಡಿ ಮುಂದಿನ ದಿನಗಳಲ್ಲಿ ಶಬರಿಮಲೆಗೆ ಹೋಗಬಹುದು. ಈ ವರ್ಷ ಒಂದು ವರ್ಷ ಹೋಗಲಿಲ್ಲ ಅಂಥೇಳಿ ನಿಮ್ಮ ಕಂಟಿನ್ಯೂಸ್ ಆಗಿ ಹೋಗುವಂಥ ವರ್ಷದಲ್ಲಿ ಕಡಿಮೆ ಆಗುವುದೇ ಇಲ್ಲ. ಮಧ್ಯದಲ್ಲಿ ಯಾವುದಾದರೂ ಒಂದು ತಿಂಗಳ ಪೂಜೆಗೆ ಹೋದರೂ ಸಾಕು, ಈ ವರ್ಷ ಲೆಕ್ಕಕ್ಕೆ ಬರ್ತದೆ. ಸ್ವಾಮಿಮಾರ್ಗಳಿಗೆ ಮನಸ್ಸಲ್ಲಿ ಒಂದು ವರ್ಷ ಹೋಗ್ಬಿಡ್ತು ಅಂತ ಭಾವನೆಗಳನ್ನು ಹುಟ್ಟಿಸಬೇಡಿ, ಬರೋದು ಬೇಡ. ಅವರುಗಳು ಗುರುಗಳೇ, ನೀವು ಸ್ವಲ್ಪ ಬುದ್ಧಿ ಹೇಳಿ. ಇನ್ನೂ ಇಲ್ಲ, ನಾವು ವ್ರತಾಚರಣೆ ಮಾಡಬೇಕು ಹಾಗೆ ಅಂತ ಹೇಳುವಂಥವ್ರಿಗೆ ಕೊರೋನಾ ಇದೆಯಾ ಇಲ್ವಾ ಅಂತ ಪರಿಶೀಲನೆ ಮಾಡಿ, ಅವರು ಸರಿಯಾಗಿದ್ದಾರೆ ಏನು ತೊಂದರೆ ಇಲ್ಲಂತಾದರೆ ನೀವು ಮಾಲೆ ಧಾರಣೆಯನ್ನು ಮಾಡಿ. ಅವರುಗಳು ಇಲ್ಲೇ ಊರಲ್ಲೇ ವ್ರತಾಚರಣೆಯನ್ನು ಮಾಡಲಿ, ಮಾಡಿದ ಮೇಲೆ ಅವರವರ ಊರಲ್ಲಿ ಇರುವಂಥ ಅಯ್ಯಪ್ಪ ದೇಗುಲಕ್ಕೆ ಹೋಗಲಿ. ಅವ್ರ ಊರಲ್ಲಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಇಲ್ಲದೇ ಇದ್ದರೆ ಅಕ್ಕಪಕ್ಕದಲ್ಲಿ ಎಲ್ಲಿ ಹತ್ತಿರ ಇದೆಯೋ ಅಲ್ಲಿ ಇರುಮುಡಿ ತಗೊಂಡೋಗಿ 18 ಮೆಟ್ಲು ಇರುವಂಥ ದೇವಸ್ಥಾನವನ್ನು ಹುಡುಕಿ ಅಲ್ಲಿ ಅಭಿಷೇಕವನ್ನು ಮಾಡಿ ಬರಲಿ. ಇನ್ನೂ ಅದಕ್ಕೆ ಅವಕಾಶವೇ ಇಲ್ಲ, ಹಳ್ಳಿಗಳಲ್ಲಿ ಇದ್ದಾರೆ ಅಂತ ಹೇಳಿದರೆ ಅವರು ಪೂಜೆ ಪುನಸ್ಕಾರಗಳನ್ನು ಮಾಡಲಿ. ಮನೆಯಲ್ಲೇ ಅಯ್ಯಪ್ಪನನ್ನು ಕರೆ ಮಾಡಿ ಕರೆ ತಂದು ಅವನ ಹೆಸರಲ್ಲಿ ಅಷ್ಟೋತ್ತರ ಕುಂಕುಮ ಅರ್ಚನೆಯನ್ನು ಮಾಡಿ ತುಪ್ಪವನ್ನು ನೈವೇದ್ಯ ಮಾಡಿ ವ್ರತಾಚರಣೆಯನ್ನು ಸಂಪೂರ್ಣ ಮಾಡಿಕೊಳ್ಳಿ. ಇಷ್ಟು ವಿಷಯಗಳನ್ನು ಗುರುಸ್ವಾಮಿಗಳು ನಿಮ್ಮ ಶಿಷ್ಯರುಗಳಿಗೆ ತಿಳಿಸಿ ಸಮಾಧಾನವಾಗಿ ಅಯ್ಯಪ್ಪನ ಮೇಲಿರುವಂಥ ಭಕ್ತಿ ಹಾಗೇ ಇರಲಿ, ಅವನಿಗೆ ತಗೊಂಡೋಗುವಂಥ ಇರುಮುಡಿ ಊರಲ್ಲಿರುವಂಥ ಅಯ್ಯಪ್ಪ ದೇವಸ್ಥಾನಗಳಿಗೆ ಅದನ್ನು ಕೊಡಲಿಕ್ಕೆ ಏರ್ಪಾಡು ಮಾಡಿ. ಅಯ್ಯಪ್ಪ ಬರೀ ಶಬರಿಮಲೆಯಲ್ಲಿ ಮಾತ್ರ ಇಲ್ಲ, ಮಾಲೆ ಧಾರಣೆ ಮಾಡಿದಂಥ
ಎಲ್ಲರ ಹೃದಯದಲ್ಲಿ ತುಂಬಿರ್ತಾನೆ, ಗುರುಗಳಲ್ಲಿ ತುಂಬಿರ್ತಾನೆ. ಆದ್ದರಿಂದ ಗುರುಗಳು ಅಯ್ಯಪ್ಪ ನಿಮ್ಮಲ್ಲಿ ಇದ್ದಾನೆ ಅಂತ ಅವರಿಗೆ ಮನದಟ್ಟು ಮಾಡಿಸಿ ಮನೆ ಮನೆಗಳಲ್ಲಿ ಅಯ್ಯಪ್ಪನನ್ನು ಕರೆ ತಂದು ಪೂಜೆ ಮಾಡುವಂಥ ವ್ಯವಸ್ಥೆಗಳನ್ನು ಮಾಡಲಿಕ್ಕೆ ಹೇಳಿ. ನಿಮಗೆ ಅವಕಾಶ ಇದ್ದರೆ ಗುರುಗಳು ಅಂಥ ಶಿಷ್ಯರ ಮನೆಯಲ್ಲಿ ಹೋಗಿ ಅವರುಗಳಿಗೆ ಪೂಜೆಗಳನ್ನು ಮಾಡಿ ಆಶೀರ್ವಾದಗಳನ್ನು ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಇನ್ನು ಗುರುದಕ್ಷಿಣೆ ನೀಡುವಾಗ, ಮಾಲೆ ಧಾರಣೆ ಮಾಡುವಾಗ, ಆದ್ದರಿಂದ ಅಯ್ಯಪ್ಪ ಗುರುಗಳು ನಿಮ್ಮ ಶಿಷ್ಯರುಗಳಿಗೆ ತಿಳಿ ಹೇಳಿ ಕೊರೋನಾದಿಂದ ಮುಕ್ತರಾಗಲಿ, ಅವರೆಲ್ಲರಿಗೂ ತಿಂಗಳ ಪೂಜೆಗೆ ಹೋಗುವಂಥ ಅವಕಾಶವನ್ನು ಮಾಡಿಕೊಡಿ. ಬರುವ 8ನೇ ತಾರೀಕು ಶಬರಿಮಲೆ ಅಯ್ಯಪ್ಪ ಸೇವಾ ಸಮಾಜದವರು ಭಕ್ತಾದಿಗಳ ಪ್ರಶ್ನೆಗಳಿಗೆ ಉತ್ತರ ನೀಡಲು ಇದ್ದಾರೆ. ಶಬರಿಮಲೆ ವಿಚಾರವನ್ನು ಸಂಪೂರ್ಣವಾಗಿ ತಿಳಿದಂಥವರು ಅಯ್ಯಪ್ಪ ಸ್ವಾಮಿಯ ಬಗ್ಗೆ, ಶಬರಿಮಲೆ ಯಾತ್ರೆಯ ಬಗ್ಗೆ ಎಲ್ಲ ವಿಚಾರಗಳನ್ನು, ಏನೇ ಡೌಟ್ಸ್ ಇದ್ದರೂ ಸಹ ನಿಮ್ಮ ಸಂದೇಹಗಳನ್ನು ಅವರು ಪಾರ್ ಮಾಡ್ತಾರೆ. ಅವರಲ್ಲಿ 8ನೇ ತಾರೀಕು ಪ್ರಶ್ನೆಗಳನ್ನು ಕೇಳಬಹುದು. ಶಬರಿಮಲೆ ಅಯ್ಯಪ್ಪ ಸೇವಾ ಸಮಾಜ ಕಳೆದ ಹಲವಾರು ವರ್ಷಗಳಿಂದ ಶ್ರೇಷ್ಠವಾದ ಸೇವೆಯನ್ನು ಶಬರಿಮಲೆಯಲ್ಲಿ ಮಾಡ್ತಾ ಇದೆ. ಅನ್ನದಾನವನ್ನು ಮಾಡ್ತಿದ್ದಾರೆ, ಅಲ್ಲಲ್ಲಿ ಮೆಡಿಕಲ್ ಚೆಕಪ್ಗಳನ್ನು ಮಾಡ್ತಿದ್ದಾರೆ, ಬೇಕಾಗಿರುವಂಥ ನೀರಿನ ಸೌಲಭ್ಯಗಳನ್ನು ಕೊಡ್ತಾರೆ. ಆದರೆ ಅವರುಗಳು ಸಹ, ಶಬರಿಮಲೆ ಅಯ್ಯಪ್ಪ ಸೇವಾ ಸಮಾಜದವರು ಸಹ ಈ ಸಾರಿ ಶಬರಿಮಲೆ ಯಾತ್ರೆಯನ್ನು ಪೋಸ್ಟ್ಪೋನ್ ಮಾಡೋಕ್ಕೆ ಹೇಳ್ತಾರೆ. ಅಯ್ಯಪ್ಪನನ್ನು ನಿಮ್ಮ ಮನೆ ಮನೆಗೆ ಕರೆಯುವಂತಹ ಒಂದು ಬೇಡಿಕೆಯನ್ನು ಸಹ ಇಡ್ತಿದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವಜನ ಸುಗನೇ ಭವಂತು. ಸ್ವಾಮಿ ಶರಣಮಯ್ಯಪ್ಪ.